ನಮಸ್ಕಾರ ಸ್ನೇಹಿತರ ನಾನು ನಿಮ್ಮೆಲ್ಲರ ಸ್ನೇಹಿತ ಮಿಸ್ಟ್ರ ಹಿಮಾಂಸಾ ಮುಲ್ತಾನಿ ನಮ್ಮ ಅನ್ಅಕಾಡೆಮಿಯ ಬೃಹತ್ ಶೈಕ್ಷಣಿಕ ಆ್ಯಪ್ನ ಮುಖಾಂತರ ನಿಮಗಾಗಿ ವಿಶೇಷ ಅನೌನ್ಸ್ಮೆಂಟನ್ನು ನೀಡಲಾಗ್ತಾ ಇದೆ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ಎಫ್ ಡಿ ಎ ಆ್ಯಂಡ್ ಎಸ್ ಡಿ ಎ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ಪನ್ನು ನಮ್ಮ ಚಾನಲ್ ವತಿಯಿಂದ ಕಂಡಕ್ಟ್ ಮಾಡಲಾಗ್ತಾಯಿದೆ ಏಪ್ರಿಲ್ ಹತ್ತೊಂಬತ್ತು ಆ್ಯಂಡ್ ಏಪ್ರಿಲ್ ಇಪ್ಪತ್ತಾರರಂದು ಪೇಪರ್ ಒಂದು ಹತ್ತು ಗಂಟೆಗೆ ನಂತರದಲ್ಲಿ ಪೇಪರ್ ಎರಡು ಎರಡು ಮೂವತ್ತಕ್ಕೆ ಇರುತ್ತೆ ಡಿಸ್ಕಷನ್ ಸೆಷನ್ ಅದುವೆ ದಿವಸ ಆರು ಗಂಟೆಯಿಂದ ಎಂಟು ಮೂವತ್ತರವರೆಗೆ ಇರುತ್ತೆ ಇಲ್ಲಿ ಅಕಾಡೆಮಿಯ ನೂರಿತ ಪ್ರಾಧ್ಯಾಪಕರು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿದ್ದಾರೆ ಜೊತೆಗೆ ಕೆ ಎಸ್ ಟಾಪರ್ಸು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಿವ್ಯೂ ಮಾಡ್ತಾರೆ ಅಂತಕ್ಕಂಥದ್ದು ನೀವು ಲೈವ್ ಆಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು ಅಥವಾ ಸ್ಪರ್ಧೆ ಮುಗಿದ ನಂತರವೂ ಕೂಡ ನೀವು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದಾಗಿದೆ ನಮ್ಮ ಆ್ಯಪ್ನ ವತಿಯಿಂದ ಈ ಒಂದು ಸ್ಪರ್ಧೆಯಲ್ಲಿ ಅತ್ಯಧಿಕ ಅಂಕವನ್ನು ಗಳಿಸಿದಂಥ ಅಭ್ಯರ್ಥಿಗಳಿಗಾಗಿ ಹತ್ತು ಒಂದು ಟಾಪರ್ಸನ್ನು ಆಯ್ಕೆ ಮಾಡಲಾಗತ್ತೆ ಅವರಿಗೆ ಅಕಾಡೆಮಿಯ ಒಂದು ಆ್ಯಪ್ನಿಂದ ಏನು ಮಾಡ್ತಾರೆ ವಿಶೇಷ ಬಹುಮಾನಗಳನ್ನ ನೀಡಲಾಗುತ್ತೆ ಅಂತಕ್ಕಂಥದ್ದು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಈಗಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಬಳಕೆ ಮಾಡಿಕೊಂಡು ನೀವು ಈ ಒಂದು ಕಿಸ್ಗೆ ಜಾಯ್ನ್ ಆಗೋದನ್ನು ಖಚಿತಪಡಿಸ್ಕೊಳ್ಬೋದಾಗಿದೆ ಈ ಒಂದು ಸಂಚಿಕೆಯಲ್ಲಿ ನಾನು ರಸಪ್ರಶ್ನೆ ಕಾರ್ಯಕ್ರಮಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿದ್ದೀನಿ ಇವತ್ತು ನಾವು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಶ್ನೆಗಳನ್ನ ಚರ್ಚೆ ಮಾಡಲಿದ್ದೇವೆ ಸ್ನೇಹಿತರೆ ಮೊದಲನೇದಾಗಿ ನನ್ನ ಬಗ್ಗೆ ನೋಡೋದಾದರೆ ನಾನು ಶ್ರೀ ಮಾಂಸ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಹತೆ ಡಿ ಎಡ್ ಬಿ ಎಡ್ ಮತ್ತು ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆನ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಮೂರು ಬಾರಿ ತೇರ್ಗಡೆಯನ್ನು ಕೊಡಿಸಿದ್ದೇನೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಎರಡು ಬಾರಿ ತೇರ್ಗಡೆಯನ್ನು ಗೊಳಿಸಿದ್ದೇನೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ತಲ ಒಂದು ಬಾರಿ ತೆರ್ಗಡೆಯನ್ನು ಹೊಂದಿದ್ದಾನೆ ನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಜಿ ಪಿ ಎಸ್ ಟಿ ಆರ್ ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅರ್ಹತ ಅಂಕವನ್ನು ಪಡೆದಂಥ ಅನುಭವ ಇದೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತ ಅಂಕವನ್ನು ಪಡೆದಂಥ ಅನುಭವ ನನ್ನ ಹತ್ರ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ನೇರವಾಗಿ ಇವತ್ತಿನ ಪ್ರಸಲಿತ ವಿದ್ಯಮಾನಗಳ ಪ್ರಶ್ನೆಗಳಿಗೆ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನಲ್ಲಿ ಈ ರೀತಿಯಾಗಿದೆ ವರ್ಷ ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ಅಂತಕ್ಕಂಥದ್ದು ಕೇಳಿದರೆ ನಿಮ್ಮ ಆಯ್ಕೆಗಳು ಜನವರಿ ಹದಿನಾರು ನಂತರದಲ್ಲಿ ಅಕ್ಟೋಬರ್ ಹನ್ನೊಂದು ಜನವರಿ ಇಪ್ಪತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತಾರು ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಜನವರಿ ಇಪ್ಪತ್ತ್ನಾಲ್ಕು ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನು ವರ್ಷ ಜನವರಿ ಇಪ್ಪತ್ನಾಲ್ಕರಿಂದ ಆಚರಣೆ ಮಾಡಲಾಗತ್ತೆ ಹುಡುಗಿಯರು ತಮ್ಮ ದೈನಂದಿನ ಜೀವನದಲ್ಲಿ ಅವರು ಎದುರಿಸ್ತಿರ್ತಕ್ಕಂಥ ಒಂದು ಸಮಸ್ಯೆಗಳು ಮತ್ತು ಸಮಸ್ಯೆಗಳನ್ನು ಎತ್ತಿ ತೋರಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ ಭಾರತ ಸರ್ಕಾರ ಈ ಒಂದು ರಾಷ್ಟ್ರೀಯ ಹೆಣ್ಣುಮಗು ದಿನ ಆಚರಣೆಯನ್ನು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭಿಸಿದೆ ಯಾವಾಗ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭಿಸಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಡಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತರೊಂದಿಗೆ ಎಷ್ಟು ಮಕ್ಕಳನ್ನು ಗೌರವಿಸಲಾಯಿತು ನಿಮ್ಮ ಆಯ್ಕೆಗಳು ನಲವತ್ತೊಂಬತ್ತು ಆಪ್ಷನ್ ಬಿ ಐವತ್ತೊಂದು ಆಪ್ಷನ್ ಸಿ ಐವತ್ತೇಳು ಆಪ್ಷನ್ ಡಿ ಮೂವತ್ತೆಂಟು ಸರಿಯಂತ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತರೊಂದಿಗೆ ನಲವತ್ತೊಂಬತ್ತು ಮಕ್ಕಳನ್ನು ಏನು ಮಾಡಿದರು ಈ ಒಂದು ಪುರಸ್ಕರಿಸಲಾಯಿತು ಅಂತಕ್ಕಂಥದ್ದು ಇದು ಜನವರಿ ಇಪ್ಪತ್ತೆರಡರಂದು ವಿವಿಧ ವಿಭಾಗಗಳಲ್ಲಿ ನಲವತ್ತೊಂಬತ್ತು ಮಕ್ಕಳಿಗೆ ಅಧ್ಯಕ್ಷರಾದಂಥ ಹಾಗೂ ಅಧ್ಯಕ್ಷರು ಜೊತೆಗೆ ಭಾರತದ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ರಾಮನಾಥ್ ಕೋವಿಂದ್ ಮೂಲಕ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರೀಯ ಬಾಲ ಪುರ ಪುರಸ್ಕಾರಗಳನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಆಪದ ಪ್ರಬಂಧನ್ ಸುಭಾಷ್ ಚಂದ್ರ ಬೋಸ್ ಆಪದ್ ಪ್ರಬಂಧನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತನ್ನು ಯಾವ ರಾಜ್ಯದ ವಿಪತ್ತು ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಕೇಂದ್ರ ಗೆದ್ದಿದೆ ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಆಪದ್ ಪ್ರಬಂಧನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತು ಯಾವ ರಾಜ್ಯದ ವಿಪತ್ತು ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಕೇಂದ್ರ ಗೆದ್ದಿತು ನಿಮ್ಮ ಆಯ್ಕೆಗಳು ಕೇರಳ ಆಪ್ಷನ್ ಬಿ ಉತ್ತರಾಖಂಡ ಆಪ್ಷನ್ ಸಿ ಒಡಿಶಾ ಆಪ್ಷನ್ ಡಿ ಗುಜರಾತ್ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರಾಖಂಡ ಉತ್ತರಾಖಾಂಡ ವಿಪತ್ತು ತಗ್ಗಿಸುವಿಕೆ ಮತ್ತು ನಿರ್ವಹಣಾ ಕೇಂದ್ರ ಸಂಸ್ಥೆ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ಮೂರರಂದು ಸುಭಾಷ್ ಚಂದ್ರ ಬೋಸ್ ಆಪದ ಪ್ರಬಂಧನ್ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತನ ಗೆದ್ದುಕೊಂಡಿದೆ ಕುಮಾರ್ ಮುಣ್ಣನ್ ಸಿಂಗ್ ಯಾರು ಕುಮಾರ್ ಮುಣ್ಣನ್ ಸಿಂಗ್ ಕುಮಾರ್ ಮುಣ್ಣನ್ ಸಿಂಗ್ ವೈಯಕ್ತಿಕ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ವಿಪತ್ತು ಕಾರ್ಯ ನಿರ್ವಹಣಾ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯವನ್ನು ಗುರುತಿಸುವ ಉದ್ದೇಶವನ್ನು ಈ ಪ್ರಶಸ್ತಿ ಹೊಂದಿದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಜಾಗತಿಕ ಪ್ರತಿಭಾ ಸ್ಪರ್ಧಾತ್ಮಕ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತ ಕೇಳಿದ್ದಾರೆ ಜಾಗತಿಕ ಪ್ರತಿಭಾ ಸ್ಪರ್ಧಾತ್ಮಕ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತದ ಶ್ರೇಣಿ ಎಷ್ಟು ನಿಮಾಕಿಗಳು ನಲವತ್ತು ಐವತ್ತೆರಡು ಅರವತ್ತೆಂಟು ಎಪ್ಪತ್ತೆರಡು ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಎಪ್ಪತ್ತೆರಡು ಜಾಗತಿಕ ಪ್ರತಿಭಾ ಸ್ಪರ್ಧಾತ್ಮಕತೆ ಸೂಚ್ಯಂಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಎಂಟು ಸ್ಥಾನಗಳನ್ನು ಏರಿದೆ ಅಂತಕ್ಕಂಥದ್ದು ಈ ವರ್ಷ ಸೂಚ್ಯಂಕದಲ್ಲಿ ಭಾರತ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಇದು ಜಾಗತಿಕ ಪ್ರತಿಭಾ ಸ್ಪರ್ಧೆಯ ಸೂಚ್ಯಂಕದ ಏಳನೇ ಒಂದು ಆವೃತ್ತಿಯಾಗಿದೆ ಎಷ್ಟನೇ ಆವೃತ್ತಿ ಇದು ಏಳನೇ ಆವೃತ್ತಿ ಅದರ ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನ ಪಡೆದಿದೆ ಇದು ಕೂಡ ನೆನಪಿಟ್ಕೊಳ್ಳಿ ಜಾಗತಿಕ ಪ್ರತಿಭಾ ಒಂದು ಸ್ಪರ್ಧಾತ್ಮಕ ಸೂಚ್ಯಂಕ ಪಟ್ಟಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಪ್ರಥಮ ಸ್ಥಾನದಲ್ಲಿದೆ ನಂತರದಲ್ಲಿ ಯು ಎಸ್ ದ್ವಿತೀಯ ನಂತರದಲ್ಲಿ ಮೂರನೇದಾಗಿ ಸಿಂಗಾಪುರ್ ಸಿಂಗಾಪುರ್ ಏನು ಮಾಡಿದೆ ಅಂದರೆ ತೃತೀಯ ಸ್ಥಾನದಲ್ಲಿದೆ ಅರ್ಥ ಆಯ್ತಾ ಇನ್ನು ನಮ್ಮ ಭಾರತದ ಸ್ಥಾನ ಎಷ್ಟು ಎಪ್ಪತ್ತ ಎರಡು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಶ್ರೇಯಾಂಕ ಯಾವುದು ಇತ್ತೀಚೆಗೆ ಬಿಡುಗಡೆ ಆದಂಥ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಶ್ರೇಯಾಂಕ ಯಾವುದು ನಿಮ್ಮ ಆಯ್ಕೆಗಳು ಐವತ್ತೇಳು ಅರವತ್ತೈದು ಎಪ್ಪತ್ತ್ಮೂರು ಎಂಬತ್ತು ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಆಪ್ಷನ್ ಡಿ ಎಂಬತ್ತು ಟ್ರಾನ್ಸ್ಪರೆನ್ಸಿ ಏನು ಟ್ರಾನ್ಸ್ ಪರೆನ್ಸಿ ಇಂಟರ್ನ್ಯಾಷ್ನಲ್ ಇದನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿದ ಈ ಒಂದು ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಎಂಬತ್ತನೇ ಸ್ಥಾನವನ್ನು ಪಡ್ಕೊಂಡಿದೆ ಡೆನ್ಮಾರ್ಕ್ ಮತ್ತು ನ್ಯೂಜಿಲೆಂಡ್ ಸಮಾನಾಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿವೆ ಸ್ಥಾನದಲ್ಲಿವೆ ಇದನ್ನು ನೆನ್ಪಿಟ್ಕೊಳ್ಳಿ ಡೆನ್ಮಾರ್ಕ್ ನೋಡಿ ಭ್ರಷ್ಟಾಚಾರ ಪಟ್ಟಿಯಲ್ಲಿ ಡೆನ್ಮಾರ್ಕ್ ಆ್ಯಂಡ್ ನ್ಯೂಜಿಲೆಂಡ್ ಈ ಎರಡೂ ಅಂದರೆ ಪ್ರಥಮ ಸ್ಥಾನದಲ್ಲಿ ಇವೆ ತದನಂತರದಲ್ಲಿ ಸೋಮಾಲಿಯಾ ಮತ್ತು ಸಿರಿಯಾ ಕೆಳ ಸ್ಥಾನಗಳನ್ನು ಪಡಿತಾವೆ ಯಾವುದು ಸೋಮಾಲಿಯಾ ಮತ್ತು ಸಿರಿಯಾ ಅಂತಕ್ಕಂಥ ರಾಷ್ಟ್ರಗಳು ಕೆಳಸ್ಥಾನವನ್ನು ಪಡ್ಕೊಂಡಿದ್ದಾವೆ ಮುಂದಿನ ಪ್ರಶ್ನೆ ಯ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ಮುಖ್ಯಮಂತ್ರಿ ಕೃಷಿಕ್ ದುರ್ಘಟನಾ ಕಲ್ಯಾಣ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ಭಾರತೀಯ ರಾಜ್ಯ ಯಾವುದು ಮುಖ್ಯಮಂತ್ರಿ ಕೃಷಿಕ್ ದುರ್ಘಟನಾ ಕಲ್ಯಾಣ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ಭಾರತೀಯ ರಾಜ್ಯ ಯಾವುದು ನಿಮ್ಮ ಆಯ್ಕೆಗಳು ಉತ್ತರ ಪ್ರದೇಶ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಹೊಲದಲ್ಲಿ ಕೆಲಸ ಮಾಡುವಾಗ ನಿಧನ ಹೊಂದುವ ಅಥವಾ ಅಂಗೈ ವೈಕಲ್ಯಕ್ಕೀಡಾಗತಕ್ಕಂಥ ರೈತನ ಒಂದು ಕುಟುಂಬದ ಸದಸ್ಯರಿಗೆ ಈ ಆರ್ಥಿಕ ನೆರವನ್ನು ಹಿಡಿದ್ರ ಸಲುವಾಗಿ ಮುಖ್ಯಮಂತ್ರಿ ಕೃಷಿ ದುರ್ಘಟನಾ ಕಲ್ಯಾಣ ಯೋಜನೆ ಇದನ್ನು ಎಮ್ ಕೆ ಡಿ ಕೆ ವೈ ಅಂತ ಕರೀತಾರೆ ಮುಖ್ಯಮಂತ್ರಿ ಕೃಷಿಕ್ ದುರ್ಘಟನಾ ಕಲ್ಯಾಣ ಯೋಜನೆ ಎಂ ಕೆ ಡಿ ಕೆ ವೈಯನ್ನು ಉತ್ತರ ಪ್ರದೇಶ ಸರ್ಕಾರ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಸ್ಥಾಪಿಸಿದೆ ಈ ಪ್ರಶ್ನೆ ಈ ರೀತಿಯಂಥ ಪ್ರಶ್ನೆಗಳು ಕೇಳ್ಬೋದಾಗಿದೆ ಅಂತಕ್ಕಂಥದ್ದು ಮುಖ್ಯಮಂತ್ರಿ ಕೃಷಿಕ ದುರ್ಘಟನಾ ಕಲ್ಯಾಣ ಯೋಜನೆಯನ್ನು ಇತ್ತೀಚೆಗೆ ಪ್ರಾರಂಭಿಸಿದ ಭಾರತೀಯ ರಾಜ್ಯ ಯಾವುದು ಉತ್ತರ ಪ್ರದೇಶ ಇದನ್ನು ಎಮ್ ಕೆ ಡಿ ಕೆ ವೈ ಅಂತೇಳಿ ಕರೀತಾರೆ ಮುಂದಿನ ಪ್ರಶ್ನೆ ನವದೆಹಲಿ ವಿಶ್ವ ಪುಸ್ತಕ ಮೇಳ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ದೇಶವು ಗೌರವ ಅತಿಥಿಯಾಗಿರುತ್ತದೆ ನವದೆಹಲಿ ವಿಶ್ವ ಪುಸ್ತಕ ಮೇಳ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಕ್ಕಂಥದ್ದು ಯಾವ ದೇಶವು ಗೌರವ ಅತಿಥಿಯಾಗಿರ್ತದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ನಿಮ್ಮ ಆಯ್ಕೆಗಳು ಯುನೈಟೆಡ್ ಕಿಂಗ್ಡಮ್ ನಂತರದಲ್ಲಿ ಸ್ಪೇನ್ ಫ್ರಾನ್ಸ್ ಆಸ್ಟ್ರೇಲಿಯಾ ಸರಿಯಾದಂಥ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಫ್ರಾನ್ಸ್ ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲಿ ನಡೀತದೆ ಇದು ನವದೆಹಲಿ ನವದೆಹಲಿಯಲ್ಲಿ ವಿಶ್ವ ಪುಸ್ತಕ ಮೇಳ ನಡೆಯಲಿದೆ ಈ ಘೋಷಣೆಯನ್ನು ಭಾರತದ ಫ್ರೆಂಚ್ ರಾಯಭಾರಿ ಎಮ್ಯಾನ್ಯುಯಲ್ ಲೇನೈನ್ ಯಾರು ಎಮಾ ಎಮ್ಯಾನ್ಯುಯಲ್ ಲೇನೈನ್ ಲೆನೈನ್ ಅವರು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಜನವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಪ್ರಕಟಿಸಿದರು ಭಾರತ ಈ ವರ್ಷ ಪ್ಯಾರಿಸ್ನ ಲಿವ್ರೆಯಲ್ಲಿ ನಡೆದಂಥ ಪ್ಯಾರಿಸ್ ಬುಕ್ ಫೇರ್ಗೆ ಗೌರವ ಅತಿಥಿಯಾಗಿತ್ತು ಇದನ್ನು ನೆನಪಿಟ್ಕೊಳ್ಳಿ ಎಲ್ಲಿ ನಡೆದಿತ್ತು ಪ್ಯಾರಿಸ್ನ ಒಂದು ಲಿವ್ರೇಯಲ್ಲಿ ಲಿವ್ರೆಯಲ್ಲಿ ಏನು ನಡೆದಿತ್ತು ಪ್ಯಾರಿಸ್ ಬುಕ್ ಫೇರ್ ಪ್ಯಾರಿಸ್ ಬುಕ್ ಫೇರ್ ನಡೆದಿತ್ತು ಇದು ಫ್ರಾನ್ಸ್ ದೇಶಕ್ಕೆ ಸಂಬಂಧಪಟ್ಟಾಗೆ ಅಲ್ಲಿ ಭಾರತ ಗೌರವ ಅತಿಥಿಯಾಗಿತ್ತು ಅದೇ ರೀತಿಯಾಗಿ ನವದೆಹಲಿಯಲ್ಲಿ ಪುಸ್ತಕ ಒಂದು ವಿಶ್ವ ಪುಸ್ತಕ ಮೇಲೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಫ್ರಾನ್ಸ್ ಏನಾಗತ್ತಂದರೆ ಇಲ್ಲಿ ನಡೀಲಿದೆ ಅಂತಕ್ಕಂಥ ಅಲ್ಲಿ ಗೌರವ ಅತಿಥಿಯಾಗಿ ಭಾರತ ದೇಶ ಹೋಗಲಿದೆ ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಟುಕೊಳ್ಬೇಕು ಇನ್ನು ಮುಂದಿನ ಪ್ರಶ್ನೆ ಐವತ್ತಾರು ವರ್ಷಗಳಲ್ಲಿ ಐವತ್ತಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಮ್ಯೂನಿಚ್ ಭದ್ರತಾ ಸಮ್ಮೇಳನದಲ್ಲಿ ಭಾಗವಹಿಸುವ ದೇಶ ಯಾವುದು ಐವತ್ತಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಮ್ಯೂನಿಚ್ ಭದ್ರತಾ ಸಮ್ಮೇಳನದಲ್ಲಿ ಭಾಗವಹಿಸಿದ ದೇಶ ಯಾವುದು ಅಂತ ಕೇಳಿದಾರೆ ನಿಮ್ಮ ಆಯ್ಕೆಗಳು ದಕ್ಷಿಣ ಕೊರಿಯಾ ರಷ್ಯಾ ಚೀನಾ ಉತ್ತರ ಕೊರಿಯಾ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಕೊರಿಯಾ ಐವತ್ತಾರು ವರ್ಷಗಳಲ್ಲಿ ಮೊದಲ ಬಾರಿಗೆ ಉತ್ತರ ಕೊರಿಯಾ ಮ್ಯೂನಿಕ್ ಭದ್ರತಾ ಸಮ್ಮೇಳನ ಮ್ಯೂನಿಕ್ ಭದ್ರತಾ ಸಮ್ಮೇಳನ ನಿಯೋಗವನ್ನು ಕಳಿಸ್ತಾ ಇದೆ ಉತ್ತರ ಕೊರಿಯಾದ ಉಪ ವಿದೇಶಾಂಗ ಸಚಿವ ಯಾರಿದ್ದಾರೆ ಅಂದರೆ ಕಿಮ್ ಸನ್ ಇದ್ದಾರೆ ಸೀಮ್ ಕಿಮ್ ಸನ್ ಗ್ಯೋಂಗ್ ಮುಂದಿನ ತಿಂಗಳು ನಡೆಯಲಿರುವ ಉನ್ನತ ರಾಜತಾಂತ್ರಿಕ ಕೂಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಅಂತಕ್ಕಂಥದ್ದನ್ನು ಹೇಳಾಗುತ್ತೆ ಮುಂದಿನ ಒಂದು ಪ್ರಶ್ನೆ ಎಷ್ಟನೇಹಿತರೆ ಪ್ರಶ್ನೆ ಸರಳವಾಗಿದೆ ಭಾರತದ ಮೊದಲ ತ್ಯಾಜ್ಯ ಕ್ಲಿನಿಕ್ ಯಾವ ನಗರದಲ್ಲಿ ತೆರೆಯಲ್ಪಟ್ಟಿದೆ ಭಾರತದ ಮೊದಲ ತ್ಯಾಜ್ಯ ಕ್ಲಿನಿಕ್ ಯಾವ ನಗರದಲ್ಲಿ ತೆರೆಯಲ್ಪಟ್ಟಿದೆ ನಿಮ್ಮ ಅಕ್ಕಿಗಳು ಪುಣೆ ಭೋಪಾಲ ಚೆನ್ನೈ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಭೂಪಾಲ್ ಭಾರತದ ಮೊದಲ ಇತ್ಯಾಜ್ಯ ಕ್ಲಿನಿಕ್ಕನ್ನು ಮಧ್ಯಪ್ರದೇಶದ ಭೂಪಾಲಲ್ಲಿ ಬರುತ್ತೆ ಮಧ್ಯ ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ತೆರೆಯಲಾಗಿದೆ ಮಧ್ಯಪ್ರದೇಶದ ರಾಜಧಾನಿ ಯಾವುದು ಕ್ಲಿನಿಕ್ ಮನೆಯ ಮತ್ತು ವಾಣಿಜ್ಯ ಘಟಕಗಳಿಂದ ತ್ಯಾಜ್ಯವನ್ನು ಬೇರ್ಪಡಿಸಲು ಸಂಸ್ಕರಿಸಲು ಮತ್ತು ವಿಲೇವಾರಿ ಮಾಡಲು ಇದು ಅನುಕೂಲಕಾರಿ ಆಗಲಿದೆ ಮುಂದಿನ ಪ್ರಶ್ನೆ ಜನರ ಪ್ರವಾಸೋದ್ಯಮವನ್ನು ನಿಲ್ಲಿಸಲು ಸಂದರ್ಶನದ ವೀಸಾ ನಿಯಮಗಳನ್ನು ಯಾವ ದೇಶವು ತಿದ್ದುಪಡಿ ಮಾಡಿದೆ ಪ್ರಶ್ನೆ ಜನರ ಪ್ರವಾಸೋದ್ಯಮ ಸಾರಿ ಜನನ ಪ್ರವಾಸೋದ್ಯಮ ನಿಲ್ಲಿಸಲು ಸಂದರ್ಶದ ಒಂದು ವೀಸಾ ನಿಯಮಗಳನ್ನು ಯಾವ ದೇಶವೂ ತಿದ್ದುಪಡಿ ಮಾಡಿದೆ ನಿಮ್ಮ ಆಯ್ಕೆಗಳು ಕೆನಡಾ ಜರ್ಮನಿ ಯುನೈಟೆಡ್ ಕಿಂಗ್ಡಮ್ ಯುನೈಟೆಡ್ ಸ್ಟೇಟ್ಸ್ ಸರಿ ಅಂತ ಉತ್ತರ ಯಾವುದು ಎಷ್ಟನೇದರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್ ಜನನ ಪ್ರವಾಸೋದ್ಯಮವನ್ನು ನಿರ್ಬಂಧಿಸಲು ಯುನೈಟೆಡ್ ಸ್ಟೇಟ್ಸ್ ಸಂದರ್ಶಕರ ವೀಸಾ ನಿಯಮಗಳನ್ನು ತಿದ್ದುಪಡಿ ಮಾಡಿದೆ ಜನನ ಪ್ರವಾಸೋದ್ಯಮಕ್ಕಾಗಿ ರಾಷ್ಟ್ರವನ್ನು ಪ್ರವೇಶಿಸ ಬಯಸುವ ವಿದೇಶಿಯರಿಗೆ ಯು ಎಸ್ ಯು ಎಸ್ ಅನ್ನು ಮುಂದೆ ಅಂದರೆ ಯು ಎಸ್ ಅಂತಕ್ಕಂಥದ್ದು ಯು ಎಸ್ ಅನ್ನು ಮುಂದೆ ತಾತ್ಕಾಲಿಕ ಸಂದರ್ಶಕ ವೀಸಾಗಳನ್ನು ನೀಡಲಾಗುವುದಿಲ್ಲ ಹೊಸ ಒಂದು ವೀಸಾ ನಿಯಮಗಳು ಜನವರಿ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿವೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಸ್ನೇಹಿತರೆ ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಯಾವ ರಾಷ್ಟ್ರದ ಚಿರತೆಯನ್ನು ಭಾರತದಲ್ಲಿ ಸೂಕ್ತವಾದ ವಾಸಸ್ಥಾನಕ್ಕೆ ಸ್ಥಳಾಂತರಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ಪ್ರಶ್ನೆ ಮತ್ತೊಮ್ಮೆ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರವು ಯಾವ ರಾಷ್ಟ್ರದ ಚಿರತೆಯನ್ನು ಭಾರತದಲ್ಲಿ ಸೂಕ್ತವಾದ ವಾಸಸ್ಥಾನಕ್ಕೆ ಸ್ಥಳಾಂತರಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ ನಿಮ್ಮ ಆಯ್ಕೆಗಳು ಇರಾನ್ ಮಲೇಷಿಯಾ ಅಥವಾ ಮಲೇಷ್ಯಾ ಆಸ್ಟ್ರೇಲಿಯಾ ನಮಿಬಿಯಾ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ನಮಿಬಿಯಾ ಆಪ್ಷನ್ ಡಿ ನಮಿಬಿಯಾದ ಆಫ್ರಿಕನ್ ಚಿರತೆಗೆ ಸುಪ್ರೀಂ ಕೋರ್ಟ್ ಜನವರಿ ಇಪ್ಪತ್ತೆಂಟರಂದು ಜನವರಿ ಭಾರತದಲ್ಲಿ ಸೂಕ್ತ ವಾಸಸ್ಥಾನವನ್ನು ಕಲ್ಪಿಸುವ ಅವಕಾಶ ನೀಡಿತು ಮಧ್ಯಪ್ರದೇಶದ ಒಂದು ನ್ಯಾಷನಲ್ ಪಾರ್ಕ್ ಬರುತ್ತೆ ಯಾವುದಂದರೆ ಕೂನೋ ದ ಕೂನೋ ನ್ಯಾಷನಲ್ ಪಾರ್ಕ್ ಅಥವಾ ದೇಶದ ಯಾವುದೇ ಇತರ ಸೂಕ್ತ ಭಾಗಕ್ಕೆ ಸ್ಥಳಾಂತರದ ಎಲ್ಲ ಅಂಶಗಳ ಬಗ್ಗೆ ವಿವರವಾದ ಅಧ್ಯಯನವನ್ನು ಅನುಸರಿಸಿ ಚರಿತೆಯ ಸ್ಥಳಾಂತರಕ್ಕೆ ನ್ಯಾಯಾಲಯವು ಅವಕಾಶ ಕಲ್ಪಿಸಿದೆ ಮುಂದಿನ ಪ್ರಶ್ನೆ ಯಾವ ದೇಶಕ್ಕೆ ವಿಪತ್ತು ಪರಿಹಾರ ನೀಡಲು ಭಾರತೀಯ ನೌಕಾಪಡೆ ಆಪರೇಷನ್ ವೆನಿಲ್ಲಾ ಪ್ರಾರಂಭಿಸಿದೆ ಯಾವ ದೇಶಕ್ಕೆ ವಿಪತ್ತು ಪರಿಹಾರ ನೀಡಲು ಭಾರತೀಯ ನೌಕಾಪಡೆ ಆಪರೇಷನ್ ವೆನಿಲ್ಲಾ ಪ್ರಾರಂಭಿಸಿದೆ ಇಲ್ಲಿ ನಿಮ್ಮ ಆಯ್ಕೆಗಳು ಮಾರಿಷಸ್ ಮಡಗಾಸ್ಕರ್ ಶ್ರೀಲಂಕಾ ಮತ್ತು ಮಾಲ್ಡೀವ್ಸ್ ಸರಿ ಅಂತ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಮಡಗಾಸ್ಕರ್ ಮಡಗಾಸ್ಕರ್ಗೆ ವಿಪತ್ತು ಪರಿಹಾರವನ್ನು ಒದಗಿಸಲು ಭಾರತೀಯ ನೌಕಾಪಡೆ ವೆನಿಲ್ಲಾ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಇಲ್ಲಿ ಆಗಿರ್ತಕ್ಕಂಥ ಚಂಡಮಾರುತ ಯಾವುದು ಚಂಡಮಾರುತ ಡಯೇನ್ ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ ಡಯನ್ ಚಂಡಮಾರುತದಿಂದ ಉಂಟಾದ ಮಡಗಾಸ್ಕರ್ ವಿನಾಶದ ನಂತರ ಪೀಡಿತ ಜನಸಂಖ್ಯೆಗೆ ನೆರವು ನೀಡುವ ಉದ್ದೇಶವನ್ನು ಈ ಕಾರ್ಯಾಚರಣೆಯು ಹೊಂದಿದೆ ಮುಂದಿನ ಪ್ರಶ್ನೆ ಯು ಎಸ್ ಅಧ್ಯಕ್ಷ ಯು ಎಸ್ ಅಧ್ಯಕ್ಷ ಡೊನಾ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಮಧ್ಯಪ್ರಾಚ್ಯ ಯೋಜನೆಯಡಿಯಲ್ಲಿ ಇಸ್ರೇಲ್ನ ಅವಿಭಿಜ ಅವಿಭಿಜ ಅವಿಭಜಿತ ರಾಜಧಾನಿಯಾಗಿ ಯಾವ ನಗರ ಉಳಿಯುತ್ತದೆ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೊಸ ಮಧ್ಯಪ್ರಾಚ್ಯ ಯೋಜನೆಯಡಿಯಲ್ಲಿ ಅವಿಭಜಿತ ರಾಜಧಾನಿಯಾಗಿ ಯಾವ ನಗರ ಉಳಿಯುತ್ತದೆ ನಿಮ್ಮ ಅಕಿಗಳು ಟೇಲ್ ಅವ್ಯೂ ಹೈಪಾ ಜೆರುಸಲೇಮ್ ಅಶ್ಡೋಡ್ ಸರಿಯಂತ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಜೆರುಸಲೇಮ್ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಪ್ರಾಚ್ಯ ಶಾಂತಿ ಯೋಜನೆಯ ಪ್ರಕಾರ ಜೆರುಸಲೇಮ್ ಇಸ್ರೇಲ್ನ ಅವಿಭಜಿತ ರಾಜಧಾನಿಯಾಗಿ ಉಳಿತದೆ ಇಸ್ರೇಲ್ನ ಅವಿಭಜಿತ ರಾಜಧಾನಿ ಜೆರುಸಲೇಮ್ ಉಳಿತದೆ ದೀರ್ಘಕಾಲದ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ಸಂಘರ್ಷವನ್ನು ಪರಿಹರಿಸುವುದರ ಸಲುವಾಗಿ ಅಮೆರಿಕ ಅಧ್ಯಕ್ಷರು ಎರಡು ವಿಭಿನ್ನ ರಾಜಧಾನಿಗಳೊಂದಿಗೆ ಎರಡು ರಾಜ್ಯಗಳ ಒಂದು ಪರಿಹಾರವನ್ನು ಪ್ರಸ್ತಾಪಿಸಿದ್ದಾರೆ ಎಸ್ ಮುಂದಿನ ಪ್ರಶ್ನೆ ಶೇಖ್ ಖಾಲಿದ್ರನ್ನು ಯಾವ ರಾಷ್ಟ್ರದ ಹೊಸ ಪ್ರಧಾನಿಯಾಗಿ ನೇಮಿಸಲಾಗಿದೆ ಶೇಖ್ ಯಾರು ಖಾಲಿದ್ರ ಶೇಖ್ ಖಾಲಿದ್ ರನ್ನು ಯಾವ ರಾಷ್ಟ್ರದ ಪ್ರಧಾನಿಯಾಗಿ ನೇಮಿಸಲಾಗಿದೆ ಕತಾರ್ ಸೌದಿ ಅರೇಬಿಯಾ ಕುವೈತ್ ಯು ಎ ಇ ಸರಿಯಾದ ಉತ್ತರ ಯಾವುದು ಎಷ್ಟು ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಎ ಕತಾರ್ ಶೇಖ್ ಅಬ್ದುಲ್ಲಾ ಬಿನ್ ನಾಸ್ಬಿರ್ನ್ ಇವರ ಒಂದು ಮುಂಚೆ ಇದ್ದವರನ್ನು ನೋಡೋದಾದರೆ ಇಲ್ಲಿ ಶೇಖ್ ಅಬ್ದುಲ್ಲಾ ಬಿನ್ ನಾಸರ್ ಬಿನ್ ಖಲೀಫ್ ಅಲ್ ಥಾನಿ ಅವರ ನಂತರ ಅಂದರೆ ಇವರ ನಂತರದಲ್ಲಿ ಶೇಖ್ ಖಾಲಿದ್ ಬಿನ್ ಖಲೀಫಾ ಬಿನ್ ಅಬ್ದುಲ್ ಅಜೀಜ್ ಅಲ್ ಥಾನಿಯವರನ್ನು ಕತಾರ್ನ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕ ಮಾಡಲಾಗಿದೆ ಅವರನ್ನು ಕತಾರ್ನ ಯಮಿರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ತಾನಿ ಅವರು ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತರಂದು ನೇಮಕ ಮಾಡಿದರು ಮುಂದಿನ ಪ್ರಶ್ನೆ ರೋಹಿಂಗ್ಯಾ ನಿರಾಶ್ರಿತರ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ನೀಡಲು ಯಾವ ರಾಷ್ಟ್ರ ನಿರ್ಧರಿಸಿದೆ ರೋಹಿಂಗ್ಯಾ ನಿರಾಶ್ರಿತರ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣ ನೀಡಲು ಯಾವ ರಾಷ್ಟ್ರ ನಿರ್ಧರಿಸಿದೆ ನಿಮ್ಮ ಆಯ್ಕೆಗಳು ಮಲೇಷಿಯಾ ಭಾರತ ನೇಪಾಳ ಬಾಂಗ್ಲಾದೇಶ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಬಾಂಗ್ಲಾದೇಶ ನಿರಾಶ್ರಿತರ ಒಂದು ಶಿಬಿರಗಳಲ್ಲಿ ವಾಸಿಸುವ ರೋಹಿಂಗ್ಯಾ ಮಕ್ಕಳಿಗೆ ಔಪಚಾರಿಕ ಶಿಕ್ಷಣವನ್ನು ನೀಡಲು ಬಾಂಗ್ಲಾದೇಶ ನಿರ್ಧರಿಸಿದೆ ಬಾಂಗ್ಲಾದೇಶದಲ್ಲಿ ವಾಸಿಸುವ ರೋಹಿಂಗ್ಯಾ ನಿರಾಶ್ರಿತರ ಒಂದು ಮಕ್ಕಳಿಗೆ ಈ ಮೊದಲು ಔಪಚಾರಿಕ ಶಿಕ್ಷಣ ಪಡೆಯುವುದನ್ನು ನಿರ್ಬಂಧಿಸಲಾಗಿತ್ತು ನೆನಪಿಟ್ಟುಕೊಳ್ಳಿ ಯು ಎನ್ ಮಕ್ಕಳ ಒಂದು ಸಂಸ್ಥೆ ಯುನಿಸೆಫ್ ಅಂತಕ್ಕಂಥದ್ದು ಸ್ಥಾಪಿಸಿದ ತಾತ್ಕಾಲಿಕ ಕಲಿಕಾ ಕೇಂದ್ರಗಳಲ್ಲಿ ಅವರಿಗೆ ಪ್ರಾಥಮಿಕ ಶಿಕ್ಷಣ ನೀಡಲಾಗ್ತಾ ಇತ್ತು ಅಥ್ತಾ ಮುಂದಿನ ಪ್ರಶ್ನೆ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ದಲೈಲಾಮಾ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶಿಸುವ ಚೀನಾದ ಅಧಿಕಾರಗಳ ವಿರುದ್ಧ ನಿರ್ಬಂಧ ವಿಧಿಸುವ ಮಸೂದೆಯನ್ನು ಯಾವ ರಾಷ್ಟ್ರ ಅಂಗೀಕರಿಸಿದೆ ದಲೈಲಾಮಾ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಮಧ್ಯಪ್ರವೇಶಿಸುವ ಚೀನಾದ ಅಧಿಕಾರಿಗಳ ವಿರುದ್ಧ ನಿರ್ಬಂಧ ವಿಧಿಸುವ ಮಸೂದೆಯನ್ನು ಯಾವ ರಾಷ್ಟ್ರ ಅಂಗೀಕರಿಸಿದೆ ನಿಮ್ಮ ಆಯ್ಕೆಗಳು ನೇಪಾಳ ಭಾರತ ಯು ಎಸ್ ಅಂತರದಲ್ಲಿ ಯು ಕೆ ಸರಿ ಅಂತ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಯು ಎಸ್ ಯು ಎಸ್ ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ದಲೈಲಾಮಾ ಅವರ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಹಸ್ತಕ್ಷೇಪ ಮಾಡುವ ಚೀನಾದ ಅಧಿಕಾರಿಗಳ ವಿರುದ್ಧ ಹಣಕಾಸು ಮತ್ತು ಪ್ರಯಾಣ ನಿರ್ಬಂಧಗಳನ್ನು ಅಧಿಕೃತಗೊಳಿಸುವ ಮಸೂದೆಯನ್ನು ಅಂಗೀಕರಿಸಿದೆ ಮುಂದಿನ ಪ್ರಶ್ನೆ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಭಾರತೀಯ ಕ್ರೀಡಾಪಟು ಯಾರು ಅಂತ ಕೇಳಿದ್ದಾರೆ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ ಭಾರತೀಯ ಕ್ರೀಡಾಪಟು ಯಾರು ನಿಮ್ಮ ಆಯ್ಕೆಗಳು ಪಿ ವಿ ಸಿಂಧು ಮಾನಿಕ್ ಬತ್ರಾ ಸೈನಾ ನೆಹ್ವಾಲ್ ಮಿತಾಲಿ ರಾಜ್ ಸರಿ ಅಂತ ಉತ್ತರ ಆಪ್ಷನ್ ಸಿ ಸೈನಾ ನೆಹ್ವಾಲ್ ಭಾರತೀಯ ಶಟ್ಲರ್ ಒಂದು ಸೈನಾ ನೆಹ್ವಾಲ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಯಾವಾಗ ಜನವರಿ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತರಂದು ಸೇರ್ಪಡೆಗೊಳ್ತಾರೆ ಸೈನಾ ನೆಹ್ವಾಲ್ ಎರಡು ಸಾವಿರದ ಇಪ್ ಎರಡು ಸಾವಿರದ ಹನ್ನೆರಡರ ಲಂಡನ್ ಒಂದು ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಸೇರಿದಂತೆ ಒಟ್ಟು ಇಪ್ಪತ್ತ್ನಾಲ್ಕು ಅಂತಾರಾಷ್ಟ್ರೀಯ ಒಂದು ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಅದ್ರ ಜೊತೆಗೆ ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಟ್ರ್ಯಾಕಿಂಗ್ನಲ್ಲಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರು ಇದು ನೆನಪಿಟ್ಕೋಬೇಕಾಗಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ವಿಶ್ವ ಬ್ಯಾಡ್ಮಿಂಟನ್ ಟ್ರ್ಯಾಕಿಂಗ್ನಲ್ಲಿ ಸೈನಾ ನೆಹ್ವಾಲ್ರವರು ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದರು ಮುಂದಿನ ಪ್ರಶ್ನೆ ಭಾರತದ ಗೀತಾ ಸಬರ್ವಾಲ್ ಅವರನ್ನು ಯು ಎನ್ ಸಂಯೋಜಕರಾಗಿ ಯಾವ ರಾಷ್ಟ್ರದಲ್ಲಿ ನೇಮಿಸಲಾಗಿದೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ ಯಾವ ರಾಷ್ಟ್ರದಲ್ಲಿ ನೇಮಿಸಲಾಗಿದೆ ನಿಮ್ಮ ಆಯ್ಕೆಗಳು ಮಾಲ್ಡೀವ್ಸ್ ಥೈಲ್ಯಾಂಡ್ ವಿಯೆಟ್ನಾಂ ಮತ್ತು ಕಿನ್ಯಾ ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಥೈಲ್ಯಾಂಡ್ ಭಾರತದ ಗೀತಾ ಸವರ್ವಾಲ್ ಅವರನ್ನು ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಥಾಯ್ಲ್ಯಾಂಡ್ನಲ್ಲಿ ವಿಶ್ವಸಂಸ್ಥೆಯ ನಿವಾಸ ಸಂಯೋಜಕರಾಗಿ ನೇಮಿಸಲಾಗಿದೆ ಯು ಎನ್ ಸೆಕ್ರೆಟರಿ ಜನರಲ್ ಗೊತ್ತುಪಡಿಸಿದ ಪ್ರತಿನಿಧಿಗಳು ಯು ಎನ್ ರೆಸಿಡೆಂಟ್ ಕೋಆರ್ಡಿನೇಟ್ಗಳು ಇವರು ವಿಶ್ವಸಂಸ್ಥೆಯ ದೇಶ ಮಟ್ಟದ ಅಭಿವೃದ್ಧಿ ಒಂದು ವ್ಯವಸ್ಥೆಯಲ್ಲಿ ಅತ್ಯುನ್ನತ ಶ್ರೇಣಿಯ ಪ್ರತಿನಿಧಿಗಳು ಅಂತಕ್ಕಂಥದ್ದನ್ನು ಕರೆಯಲಾಗುತ್ತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಪ್ರತಿ ವರ್ಷ ವಿಶ್ವ ಕುಷ್ಠರೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಫೆಬ್ರವರಿ ನಂತರದಲ್ಲಿ ಹತ್ತು ಜನವರಿ ಮೂವತ್ತು ಜನವರಿ ಸರಿಯಾದ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಡಿ ಮೂವತ್ತು ಜನವರಿ ಜೊತೆಗೆ ಇದು ಪ್ರಮುಖ ಇನ್ನೊಂದು ದಿನವೂ ಕೂಡ ಹೌದು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ವಿಶ್ವ ಕುಷ್ಠರೋಗ ನಿರ್ಮೂಲನೆ ದಿನವನ್ನು ವಿಶ್ವದಾದ್ಯಂತ ವಾರ್ಷಿಕವಾಗಿ ಜನವರಿ ಮೂವತ್ತರಂದು ಆಚರಣೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರ ಒಂದು ಜನವರಿ ಮೂವತ್ತರಂದು ಹತ್ಯೆಗಿಡಿದಂಥ ಮಹಾತ್ಮ ಗಾಂಧೀಜಿಯವರಿಗೆ ಗೌರವವಾಗಿ ವಿಶ್ವ ಆರೋಗ್ಯ ಸಂಸ್ಥೆ ಈ ದಿನವನ್ನು ಆಯ್ಕೆ ಮಾಡಿದೆ ಮಹಾತ್ಮ ಗಾಂಧೀಜಿ ಕುಷ್ಠರೋಗದಿಂದ ಬಳಲುತ್ತಿರುವ ಒಂದು ಜನರ ಬಗ್ಗೆ ಸಹಾನುಭೂತಿ ಹೊಂದಿದ್ರು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಸ್ನೇಹಿತರೆ ಪ್ರಶ್ನೆ ರೀತಿಯಾಗಿದೆ ಮಡಗಾಸ್ಕರ್ ಅನ್ನು ಚಂಡಮಾರುತ ಅಪ್ಪಳಿಸಲು ಮಡಗಾಸ್ಕರ್ಗೆ ಚಂಡಮಾರುತ ಅಪ್ಪಳಿಸಿದಾಗ ಭಾರತೀಯ ನೌಕಾಪಡೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಇದಕ್ಕೆ ಸಮಸ್ಯೆದಾಗಿ ಆಗಲೇ ಒಂದು ಪ್ರಶ್ನೆ ನಾನು ಹೇಳಿದ್ದೀನಿ ನಿಮಗೆ ಮಡಗಾಸ್ಕರನ್ನು ಚಂಡಮಾರುತ ಅಪ್ಪಳಿಸಲು ಭಾರತೀಯ ನೌಕಾಪಡೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸೋದು ನಿಮ್ಮ ಆಯ್ಕೆಗಳು ಆಪರೇಷನ್ ವೆನಿಲ್ಲ ಆಪರೇಷನ್ ಜೇಮ್ಸ್ ಆಪರೇಷನ್ ವಾಟರ್ ಆಪರೇಷನ್ ಕ್ಯಾಂಡಿ ಯಾವುದು ಸರಿಯಂತ ಉತ್ತರ ಆಪ್ರೇಷನ್ ವೆನಿಲ್ಲಾ ಆಪ್ಷನ್ ಎ ತೀವ್ರ ಚಂಡಮಾರುತವು ಈ ದೇಶವನ್ನು ಅಪ್ಪಳಿಸಿದ ನಂತರ ಯಾವ ಚಂಡಮಾರುತ ಅಪ್ಪಳಿಸಿದಲ್ಲಿ ನಾನೀಗಾಗಲೇ ಹೇಳಿದೆ ನಿಮಗೆ ಮಡಗಾಸ್ಕರಲ್ಲಿ ಯಾವ ಚಂಡಮಾರುತ ಅಪ್ಪಳಿಸಿದೆ ಪ್ರಶ್ನೆ ಇಲ್ಲಿ ಕಮೆಂಟ್ಸ್ ಮುಖಾಂತರ ತಿಳಿಸಿ ಮಡಗಾಸ್ಕರನ್ನು ಚಂಡಮಾರುತ ಅಪ್ಪಳಿಸಲು ಭಾರತೀಯ ನೌಕಾಪಡೆ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು ಆಪರೇಷನ್ ವೆನಿಲ್ಲ ತೀವ್ರ ಚಂಡಮಾರುತವು ಈ ದೇಶವನ್ನು ಅಪ್ಪಳಿಸಿದ ನಂತರ ಮಡ್ಗಾಸ್ಕರ್ಗೆ ಸಹಾಯ ಮಾಡಲು ಭಾರತೀಯ ನೌಕಾಪಡೆ ಇತ್ತೀಚೆಗೆ ಆಪ್ರೇಷನ್ ಒಂದು ವೆನಿಲ್ಲ ಅಂತಕ್ಕಂಥದ್ದನ್ನು ಪ್ರಾರಂಭಿಸಿದೆ ಮಡ್ಗಾಸ್ಕರ್ನಲ್ಲಿ ಸಂಭವಿಸಿದಂಥ ನೈಸರ್ಗಿಕ ವಿಕೋಪದಿಂದ ಸುಮಾರು ಎಷ್ಟು ಜನ ಬಾಧಿತರಾಗಿದ್ದಾರೆ ಅಂದರೆ ತೊಂಬತ್ತೆರಡು ಸಾವಿರ ಎಷ್ಟು ತೊಂಬತ್ತೆರಡು ಒಂದು ಸಾವಿರ ಜನರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಬಾಧಿತರಾಗಿದ್ದಾರೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ಜಾಗತಿಕ ಸಂಚಾರ ನಿಯಮದ ಪ್ರಕಾರ ವಿಶ್ವದ ಅತ್ಯಂತ ಕೆಟ್ಟ ಸಂಚಾರ ಹೊಂದಿರುವ ಭಾರತೀಯ ನಗರ ಯಾವುದು ಜಾಗತಿಕ ಸಂಚಾರ ನಿಯಮದ ಪ್ರಕಾರ ವಿಶ್ವದ ಅತ್ಯಂತ ಕೆಟ್ಟ ಸಂಚಾರ ಹೊಂದಿರುವ ಭಾರತೀಯ ನಗರ ಯಾವುದು ನಿಮ್ಮ ನವದೆಹಲಿ ಬೆಂಗಳೂರು ಮುಂಬೈ ಉತ್ತರ ಪ್ರದೇಶ ಸರಿಯಾದಂಥ ಉತ್ತರ ಯಾವುದು ಯಾವ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಬಿ ಬೆಂಗಳೂರು ನೆದರ್ಲ್ಯಾಂಡ್ ಮೂಲಕ ಜಾಗತಿಕ ಸಂಚರಣೆ ಪೂರೈಕೆದಾರ ಇತ್ತೀಚೆಗೆ ಬಿಡುಗಡೆ ಮಾಡಿದ ಜಾಗತಿಕ ಸಮಾಚಾರ ಸೂಚ್ಯಂಕದ ಪಟ್ಟಿಯಲ್ಲಿ ಬೆಂಗಳೂರು ಏನು ಮಾಡಿದೆ ಅಂದರೆ ಅಗ್ರಸ್ಥಾನ ಪಡ್ಕೊಂಡಿದೆ ಫಲಿತಾಂಶಗಳ ಪ್ರಕಾರ ಬೆಂಗಳೂರಿನಲ್ಲಿ ಪ್ರಯಾಣಿಕರೊಬ್ಬರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉಬ್ಬು ಸಮಯದಲ್ಲಿ ಅಂದರೆ ಫೀಕ್ ಅವರ್ ವಾಹನ ಚಲಾಯಿಸುವಾಗ ಎರಡುನೂರ ನಲವತ್ತ್ಮೂರು ಗಂಟೆಗಳನ್ನು ಸಂಚಾರದಲ್ಲಿ ಕಳೆದರು ಅಂತಕ್ಕಂಥದನ್ನ ಹೇಳಾಗುತ್ತಾ ಇದೆ ಮುಂದಿನ ಪ್ರಶ್ನೆ ಕರೋನಾ ವೈರಸ್ ಪ್ರಕರಣವನ್ನು ಮೊದಲು ದೃಢಪಡಿಸಿದ ಭಾರತೀಯ ರಾಜ್ಯ ಯಾವುದು ನಾವು ಪ್ರಪಂಚಕ್ಕೆ ನೋಡೋದಾದರೆ ಚೀನಾನ ವುಹಾನ್ ಒಂದು ಸಿಟಿಯಲ್ಲಿ ಒಂದು ಮೀಟ್ ಸಿಟಿ ಇತ್ತು ಅಲ್ಲಿಂದ ಉತ್ಪದಿತ ಆಯಿತು ಅಂತ ಹೇಳ್ತಾರೆ ಆದರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದರ ಇನ್ನೂ ಶಂಕಾಸ್ಪದವಾಗಿದೆ ಅಂತಕ್ಕಂಥದ್ದು ಅದು ಏನಂದರೆ ಲ್ಯಾಬೊಟರಿಯಲ್ಲಿ ಉತ್ಪನ್ನ ಆಗಿತ್ತು ಅಂತಕ್ಕಂಥದ್ದು ಹೇಳ್ತಾರೆ ಆದರೆ ಭಾರತಕ್ಕೆ ಸಂಬಂಧಿಸಿದಾಗ ಕೊರೋನಾ ವೈರಸ್ ಪ್ರಕರಣವನ್ನು ಮೊದಲು ದೃಢಪಡಿಸಿದ ಭಾರತೀಯ ರಾಜ್ಯ ಯಾವುದು ಕೊರೋನಾ ಅಂತಕ್ಕಂಥದ್ದು ಯಾಕೆ ಇದಕ್ಕೆ ಕೊರೋನಾ ಅಂತ ಕರಿತಾರೆ ಅಂತಕ್ಕಂಥದ್ದು ಕೂಡ ನಾನು ಹೇಳಿದ್ದೀನಿ ಸಿ ಒ ಜೊತೆಗೆ ಸಿ ಡಿ ಸಿ ಒ ಐ ಡಿ ನೈನ್ಟೀನ್ ಅಂತ ಕರಿತಾರೆ ಸಿ ಒ ಅಂದರೆ ಕೊರೋನಾ ವಿಐ ಅಂದರೆ ವೈರಸ್ ಡಿ ಅಂದರೆ ಡಿಸಸ್ ನೈನ್ಟೀನ್ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಸಂಬಂಧಿಸಿದಾಗ ಇದನ್ನು ಕೊರೋನಾ ವೈರಸ್ ಅಂತಕ್ಕಂಥದನ್ನ ಹೇಳ್ತಾರೆ ಇಲ್ಲಿ ಈ ಪ್ರಕರಣವನ್ನು ಮೊದಲು ದೃಢಪಡಿಸಿದ ಭಾರತೀಯ ರಾಜ್ಯ ಯಾವುದು ಅಂತ ಕೇಳಿದರೆ ಯಾವುದು ಸರಿಯಾದಂಥ ಉತ್ತರ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಆಪ್ಷನ್ ಸಿ ಕೇರಳ ಇನ್ನು ಕೊರೋನಾ ವೈರಸ್ ಪ್ರಕರಣವನ್ನು ಮೊದಲು ದೃಢಪಡಿಸಿದ ಪ್ರಕರಣವನ್ನು ಕೇರಳ ವರದಿ ಮಾಡಿತ್ತು ಜೊತೆಗೆ ಈಗಾಗಲೇ ಭಾರತ ಸರ್ಕಾರ ಇದನ್ನು ಪತ್ರಿಕೆಯಲ್ಲಿ ಬಿಡುಗಡೆ ಮಾಡಿತ್ತು ಕೊರೋನಾ ವೈರಸ್ ರೋಗಿಯನ್ನು ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಇಡಲಾಗಿತ್ತು ಅಂತಕ್ಕಂಥದ್ದು ಆದರೆ ತದನಂತರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೊರೋನಾ ವೈರಸ್ ಏನಂದರೆ ಮಹಾಮಾರಿಯಾಗಿ ಎಲ್ಲೆಡೆ ಇದೆ ಅಂತಕ್ಕಂಥದ್ದು ಈಗ ಪ್ರಸ್ತುತವಾಗಿ ಹಳ್ಳಿಗಳಲ್ಲೂ ವ್ಯಾಪ್ ವ್ಯಾಪಿಸ್ತಾ ಇದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಅಂದರೆ ಕೊರೋನಾ ವೈರಸ್ನ ನಾಲ್ಕು ಸ್ಟೇಜ್ಗಳು ಬರ್ತಾವೆ ಮೊದಲ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈಗ ಭಾರತ ಸೆಕೆಂಡ್ ಸ್ಟೇಜಲ್ಲಿದೆ ಅಂತ ಹೇಳ್ತಾರೆ ಆದರೆ ಒಂದು ಸ್ಥಿತಿಗತಿಗೆ ನೋಡ್ತಾ ಇದ್ದರೆ ಮೂರನೇ ಸ್ಟೇಜ್ಗೆ ತಲುಪ್ತಾ ಇದೆ ಅಂತಕ್ಕಂಥದ್ದು ಸಾವು ನೋವುಗಳನ್ನು ನಾವು ನೋಡೋದಾದರೆ ಮುಂದಿನ ಪ್ರಶ್ನೆ ಸಿಪ್ರೈ ವಾರ್ಷಿಕ ವರದಿಯ ಪ್ರಕಾರ ಯು ಎಸ್ ನಂತರ ಎರಡನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ರಾಷ್ಟ್ರ ಯಾವುದು ಅಂತ ಹೇಳಿದ್ದಾರೆ ಸಿಪ್ರೈ ವಾರ್ಷಿಕ ವರದಿಯ ಪ್ರಕಾರ ಯು ಎಸ್ ನಂತರ ಎರಡನೇ ಅತಿದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ರಾಷ್ಟ್ರ ಯಾವುದು ನಿಮ್ಮ ಆಯ್ಕೆಗಳು ಭಾರತ ರಷ್ಯಾ ಜರ್ಮನಿ ಚೀನಾ ಅಂತ ಹೇಳ್ತಾರೆ ಸರಿಯಂತ ಉತ್ತರ ಯಾವುದು ಇಲ್ಲಿ ನಿಮ್ಮ ಆಯ್ಕೆ ಆಪ್ಷನ್ ಡಿ ಚೀನಾ ಸರಿಯಂತ ಉತ್ತರ ಸ್ಟ್ಯಾಕೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಕರೀತಾರೆ ಎಸ್ ಐ ಪಿ ಆರ್ ಎ ಏನು ಸ್ಟ್ಯಾಕೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಶಸ್ತ್ರಾಸ್ತ್ರಗಳ ವಾರ್ಷಿಕ ವರದಿಯ ಪ್ರಕಾರ ಯುನೈಟೆಡ್ ಸ್ಟೇಟ್ಸ್ ನಂತರ ಚೀನಾ ಎರಡನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಉತ್ಪಾದಕ ರಾಷ್ಟ್ರವಾಗಿದೆ ಚೀನಾ ರಷ್ಯಾದ ಕಂಪನಿಗಳನ್ನು ನಿಲ್ಲಿಸಿದೆ ಅಂತಕ್ಕಂಥದ್ದು ಕೂಡ ನೋಡ್ಬೋದು ಶೀತಲ ಸಮರದ ಕಾಲದಲ್ಲಿ ರಷ್ಯಾ ಮತ್ತು ಅಮೆರಿಕಕ್ಕೆ ಇತ್ತು ಅದೇ ರೀತಿಯಾಗಿ ಈಗ ಚೀನಾ ತನ್ನ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಾ ಇದೆ ಈಗ ಅವರು ಉತ್ಪನ್ನ ಮಾಡಿರ್ತಕ್ಕಂಥ ಒಂದು ಜೈವಿಕ ವೆಪನ್ ಅಂತ ಹೇಳಿ ಹೇಳುತ್ತೆ ಯಾವುದು ಕೊರೋನಾ ವೈರಸನ್ನು ಮುಂದಿನ ಪ್ರಶ್ನೆ ಸಿ ಎ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಹೇಳ್ತಾರೆ ವಿರೋಧಿ ನಿರ್ಣಯದ ಕುರಿತು ಯಾವ ಸಂಸತ್ತು ತನ್ನ ಮತವನ್ನು ಮುಂದೂಡಿದೆ ಅಂತಕ್ಕಂಥದ್ದು ಕೇಳಿದ್ದಾರೆ ಏನು ಸಿ ಎ ಎ ವಿರೋಧಿ ನಿರ್ಣಯದ ಕುರಿತು ಯಾವ ಸಂಸತ್ತು ತನ್ನ ಮತವನ್ನು ಮುಂದೂಡಿದೆ ನಿಮ್ಮ ಆಯ್ಕೆಗಳು ಯಾವುದು ಯು ಕೆ ಪಾರ್ಲಿಮೆಂಟ್ ನಂತರದಲ್ಲಿ ಯು ಎಸ್ ಹೌಸ್ ಆಫ್ ರೀಪ್ರೆಸೆಂಟೇಟಿವ್ಸ್ ಆಪ್ಷನ್ ಸಿ ಯುರೋಪಿಯನ್ ಪಾರ್ಲಿಮೆಂಟ್ ಆಪ್ಷನ್ ಡಿ ಯು ಎನ್ ಜನರಲ್ ಅಸೆಂಬ್ಲಿ ಸರಿಯಾದ ಉತ್ತರ ಯಾವುದು ಯುರೋಪಿಯನ್ ಪಾರ್ಲಿಮೆಂಟ್ ಆಪ್ಷನ್ ಸಿ ಯುರೋಪಿಯನ್ ಪಾರ್ಲಿಮೆಂಟ್ ಎರಡು ಸಾವಿರದ ಇಪ್ಪತ್ತರ ಜನವರಿ ಮೂವತ್ತರಂದು ಭಾರತದ ಹೊಸ ಪೌರತ್ವ ಕಾನೂನಿನ ವಿರುದ್ಧದ ನಿರ್ಣಯದ ಕುರಿತು ಮತ ಚಲಾಯಿಸದಿರಲು ನಿರ್ಧರಿಸಿತು ಅಂತಕ್ಕಂಥದ್ದು ಇದನ್ನು ನೆನಪಿಟ್ಟುಕೊಳ್ಬೇಕು ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆಯ ಮೇಲಿನ ಮತದಾನವನ್ನು ಮುಂದೂಡುವುದು ಭಾರತಕ್ಕೆ ರಾಜತಾಂತ್ರಿಕ ವಿಜಯವಾಗಿದೆ ಅರ್ಥ ಆಯ್ತಾ ಇದು ಸಿ ಎ ಎಂಡ್ ಅದ್ರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತೇಳಿ ಹೇಗೆ ಕರೀತಾರೆ ಅಂದರೆ ಪೌರತ್ವ ಕಾನೂನಿನ ಒಂದು ಕಾಯ್ದೆ ಅಂತಕ್ಕಂಥದ್ದು ಇದಕ್ಕೆ ಸಂಬಂಧಿಸಿದಾಗ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಯಾಕಂದರೆ ಸಾಕಷ್ಟು ಬದಲಾವಣೆಗಳಾಗಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಮತ್ತು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಪ್ರಕಾರ ಆರ್ಥಿಕ ವರ್ಷಕ್ಕೆ ಎಷ್ಟು ಜಿ ಡಿ ಪಿ ಗ್ರಾಸ್ ಡೆವಲಪ್ಮೆಂಟ್ ಪ್ರಾಡಕ್ಟ್ ಕರೀತಾರೆ ಜಿ ಡಿ ಪಿ ಅಂದರೆ ಬೆಳವಣಿಯನ್ನ ಊಹಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ ಫೈವ್ ಪಾಯಿಂಟ್ ಐದು ಮತ್ತು ಐದು ಪಾಯಿಂಟ್ ಐದು ಆರು ಆರು ಪಾಯಿಂಟ್ ಐದು ಐದು ಆರು ಐದು ಆರು ಪಾಯಿಂಟ್ ಐದು ಸರಿಯಾದ ಉತ್ತರ ಯಾವುದು ಆಪ್ಷನ್ ಬಿ ಆರು ಆರು ಪಾಯಿಂಟ್ ಐದು ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಜಿ ಡಿ ಪಿ ಬೆಳವಣಿಗೆ ದರವನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಆರು ಶೇಕಡ ಆರು ಪಾಯಿಂಟ್ ಐದು ಶೇಕಡ ಅಂಥೇಳಿ ಏನು ಅಂದರೆ ಅಂದಾಜೆ ಮಾಡಲಾಗಿದೆ ಸೊ ಇಲ್ಲಿವರೆಗೆ ಈ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಿ ವಿಡಿಯೋ ಉಪಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ನಿಮ್ಮದೇ ಶುಭಗ್ರಹಿ